ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MDV Line 24. ನಾನು ಪ್ರಭು ಎಜಿ. ದಿನದಿಂದ ದಿನಕ್ಕೆ ಕೊರೋನಾ ಅತಿ ವೇಗವಾಗಿ ಹರಡ್ತಾ ಇರೋ ಕಾರಣ ನಾವು ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬರೀ ವ್ಯಾಕ್ಸಿನ್ ತೊಗೊಂಡು ಮಾತ್ರಕ್ಕೆ ಕೊರೋನಾ ಬರೋದೇ ಇಲ್ಲ ಅಂತ ಏನಿಲ್ಲ. ನಾವು ಸರಿಯಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದಿರಿಸಬೇಕು, ಜನದಟ್ಟಣೆಯನ್ನು ನಿಯಂತ್ರಣದಲ್ಲಿಡಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂವನ್ನು ಜಾರಿಗೊಳಿಸಿದೆ. ಈ ನಿಟ್ಟಿನಲ್ಲಿ ಮೂಡುಬಿದ್ರೆಯಲ್ಲಿ ವೀಕೆಂಡ್ ಕರ್ಫ್ಯೂ ಯಾವ ರೀತಿ ಫಾಲೋ ಮಾಡ್ತಾ ಇದ್ದಾರೆ, ಜನರು ಇದಕ್ಕೆ ಯಾವ ರೀತಿ ಬೆಂಬಲ ನೋಡ್ತಾ ಇದ್ದಾರೆ, ಪೊಲೀಸರು ಯಾವ ರೀತಿ ಬಿಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನಾವೀಗ ನೋಡ್ಕೊಂಡು ಬರೋಣ, ಬನ್ನಿ. ನಾವು ನೋಡಿದ್ದು ಮೂಡುಬಿದ್ರೆಯ ದೃಶ್ಯ. ಜನರಿಗೆ ಎಷ್ಟೇ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ನೋಡಿ, ನೀವೇ ಈಗ ಈ ದೃಶ್ಯವನ್ನು ನೋಡ್ತಾ ಇರ್ಬೋದು. ಕುಂಟು ನೆಪ ಹೇಳಿ ಬೇಕಾಬಿಟ್ಟು ಜನ ತಿರುಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೂಡುಬಿದ್ರೆಯ PSI ದಿವಾಕರ್ ರೈ ಎಂ ಅವರೇ ಖುದ್ದು ಫೀಲ್ಡ್ಗಿಳಿದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ, ಮತ್ತಷ್ಟು ದೃಶ್ಯವನ್ನು ನಾವು ನೋಡ್ಕೊಂಡು ಬರೋಣ. ಹೇಗೆ ವೀಕೆಂಡ್ ಕರ್ಫ್ಯೂಗೆ ಜನರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ನಾವೀಗ ನೋಡ್ಕೊಂಡು ಬರೋಣ. ಗಾಡಿಯಲ್ಲಿ ಹೋಗಿ ಅವ್ರನ್ನ ಪಿಕಪ್ ಮಾಡಲಿಕ್ಕೆ ಯಾರು ಹೋಗಿ ಎಸೆನ್ಷಿಯಲ್ ಇದೆ, ಅವ್ರು ಹೋಗಿ ವಾಪಸ್ ಹೋಗಿ ಅವ್ರಿಗೆ ಮನೆಯಲ್ಲಿ ಬಿಟ್ಟು ಬನ್ನಿ. ಯಾರು ಎಸೆನ್ಷಿಯಲ್ ಡ್ರೈವರ್ ಹೋಗಿ ರಿಸೀವ್ ಇಲ್ಲ ಈಗ ನೀವು ಮತ್ತೆ ಮನೆಯವರನ್ನು ಬಿಟ್ಟು ಮಾಡಲಿಕ್ಕೆ ನೀವು ರೈಲ್ವೆ ಸ್ಟೇಷನ್ ವಾಪಸ್ ಹೋಗಿ ನೀವು ಯಾರು ಅಗತ್ಯ ಇಲ್ಲ, ಸಾರಿ ವಾಪಸ್ ಹೋಗಿ ಯಾರು ಅಗತ್ಯ ಇದೆ ಅವರಿಗೆ ಬೇಕು ಅಗತ್ಯತೆಯನ್ನು ಅಗತ್ಯತೆಗೆ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡ್ಕೊಳ್ಳಿ. ನೀವು ಅಗತ್ಯ ಇದ್ರೆ ಬನ್ನಿ, ಆ ಟಿಕೆಟ್ ಇಟ್ಕೊಂಡು ಬನ್ನಿ. ಇಷ್ಟೊತ್ತು ನೋಡಿದ್ದು ಮೂಡುಬಿದ್ರೆಯ ಚಿತ್ರಣ. ಮೂಡುಬಿದ್ರೆಯಲ್ಲಿ ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ನಿಯಮಾವಳಿಗಳನ್ನು ಅನುಸರಿಸಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಂಡ್ಬಂದ್ವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ MDV Line 24.